नमस्कार संयुक्त कर्नाटक न्यूज़ 7 के स्वागत नानु प्रकाश चलगिरी द्वेष भाषण हागू जिले अशांति मूडिसलु यत्न उत्तर कन्नड संसद अनंत कुमार हेगडे विरुद्ध प्रकरण दाखलिसलागिदे। कुमटा पोलिस ठाणेयल्लि सुमोटो प्रकरण दाखलु माडलागिद्दु आईपीसी सेक्षन 505-153 अडियल्लि पोलिसरु प्रकरण दाखलिसिकोंडिद्दारे। ಬಾಬರಿ ಮಸೀದಿಯಂತೆ ದೇವಸ್ಥಾನಗಳ ಕುರುಹು ಇರುವ ಇತರ ಮಸೀದಿಗಳನ್ನು ಒಡೆಯುವುದಾಗಿ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏಕವಚನ ಹಾಗೂ ಟೀಕಾಸ್ತ್ರ ಪ್ರಯೋಗಿಸಿದ್ದರು। ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿಯಲ್ಲ, ನಮ್ಮ ಎದೆ ಬಗೆದ್ರೆ ರಾಮ ಇದ್ದಾನೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಅವರು ಸಂಸದ ಅನಂತ ಕುಮಾರ್ ಹೆಗಡೆ ವಿರುದ್ಧ ಕಿಡಿಕಾರಿದ್ದಾರೆ। ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಅನಂತ ಕುಮಾರ್ ಹೆಗಡೆ ನಾಲ್ಗೆ ಹಿಡಿತದಲ್ಲಿ ಇರಲಿ, ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ನಮ್ಮ ಎದೆ ಬಗೆದ್ರೆ ರಾಮನು ಇದ್ದಾನೆ, ಸಿದ್ದರಾಮಯ್ಯ ದೇವರಾಜ್ ಅರಸು ಕೂಡ ಇದ್ದಾರೆ, ನಮ್ಮ ಎದೆಯಲ್ಲಿ ಅಂಬೇಡ್ಕರ್ ಸಿದ್ದಗಂಗಾ ಶ್ರೀಗಳು ಕೂಡ ಇದ್ದಾರೆ, ನಿನ್ನ ರಕ್ತದಲ್ಲಿ ಮಾತ್ರ ಹಿಂದೂ ಇರೋದಾ, ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡೋದನ್ನ ನಿಲ್ಲಿಸಿ ಎಂದು ವಾಗ್ದಾಳಿ ನಡೆಸಿದರು। ಸ್ವಾಮೀಜಿನೂ ಕಾಣಿಸ್ತಾರೆ, ಏನು ಅನಂತ ಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿರಲ್ಲ, ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತ ಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್। ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ, ಇದೆಂಥ ಹೇಳಿಕೆ, ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ಲದೆ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ, ಅದ್ರ ಇಂಟೆನ್ಷನ್ ಏನಪ್ಪ? ಅನಂತ ಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು, ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಸಂಸದ ಅನಂತ ಕುಮಾರ್ ಹೆಗಡೆ ಏಕವಚನದಲ್ಲಿ ಟೀಕಿಸಿರುವುದು ಸರಿಯಲ್ಲ। ಇವರಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏಕವಚನದಲ್ಲಿ ಬೇರೆಯವರು ಟೀಕಿಸಿದರೆ ಇವರು ಸುಮ್ಮನಿರುತ್ತಾರೆಯೇ ಎಂದು ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಪ್ರಶ್ನಿಸಿದ್ದಾರೆ। ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಅನಂತ ಕುಮಾರ್ ಹೆಗಡೆ ಹದ್ದು ಮೀರಿ ವರ್ತಿಸುತ್ತಿದ್ದಾರೆ, ಲಕ್ಷ್ಮಣ ರೇಖೆ ದಾಟಿ ಮಾತನಾಡುತ್ತಿದ್ದಾರೆ, ಈ ರೀತಿಯ ವರ್ತನೆ ಅಕ್ಷಮ್ಯ, ಒಬ್ಬ ಜನಪ್ರತಿನಿಧಿಯಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಹೇಗೆ ಗೌರವ ಕೊಟ್ಟು ಮಾತನಾಡಬೇಕು ಎಂಬುದು ಗೊತ್ತಿಲ್ಲವೇ ಎಂದು ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ। ಅನಂತ ಕುಮಾರ್ ಹೆಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಹಾಗೂ ಕಾಂಗ್ರೆಸ್ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ ಎಂದು ಸಚಿವ ಶಿವರಾಜ್ ತಂಗಡಗಿ ಎಚ್ಚರಿಕೆ ನೀಡಿದ್ದಾರೆ। ಕೊಪ್ಪಳದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಅನಂತ ಕುಮಾರ್ ಹೆಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ಎಚ್ಚರಿಕೆ ನೀಡಿ ನೀನು ನೆನಪಿಟ್ಟುಕೋ, ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿನಗೆ, ಏನಾದರೂ ಈ ಮಾತುಗಳನ್ನು ಪುನರುಚ್ಚರಿಸಿದ್ದೇ ಆದರೆ ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಿಮ್ಮೂರಿಗೆ ಬಂದು ನಿನಗೆ ಉತ್ತರಿಸಬೇಕಾದೀತು ಎಂದು ಖಡಕ್ ಆಗಿ ಎಚ್ಚರಿಕೆ ನೀಡಿದರು। ಹೆಗಡೆ ಅವರಿಗೆ ಬಹಳ ನೇರವಾಗಿ ಬಹಳ ಅವನ ಭಾಷೆದೊಳಗೇನೆ ಹೇಳಕ್ ನನಗೂ ಬರುತ್ತೆ, ಅನಂತ ಕುಮಾರ್ ಹೆಗಡೆ ಅದಲ್ಲ ಅವನು, ಅವನ ಭಾಷೆದೊಳಗೆ ನನಗೂ ಹೇಳಕ್ ಬರುತ್ತೆ, ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ, ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡಬಹುದು, ಶಾರ್ ಇದೇ ಫಸ್ಟ್ ಅಂಡ್ ಲಾಸ್ಟ್। ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಏನಾದರೂ ಒಂದು ಹೆಜ್ಜಿನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೇನೆ, ಇದು ಲಾಸ್ಟ್ ವಾರ್ನಿಂಗ್, ನನಗೆ ಸಂಸ್ಕಾರ ಕಲಿಸಿದ್ದಾರೆ, ಆದರೂ ಈ ಮಾತು ಹೇಳಬಾರ್ದಾಗಿತ್ತು, ಈ ಮಾತು ಹೇಳಕ್ ನನ್ನ ಮನಸ್ಸಿಲ್ಲ, ಅವನ ಭಾಷೆದೊಳಗೆ ಉತ್ತರ ಹೇಳಬೇಕು ಅಂತ ಹೊರಟಿದ್ದೀನಿ, ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್। ರಾಮ ಮಂದಿರಕ್ಕೆ ಹೋಗಿ ನಿಮ್ಮ ಪಾಪ ತೊಳೆದುಕೊಂಡು ಬನ್ನಿ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವ ಅವರು ಸಿದ್ದರಾಮಯ್ಯನವರು ನಿಮಿಷಕ್ಕೊಂದು ಮಾತನಾಡ್ತಾರೆ, ಒಮ್ಮೆ ಅಯೋಧ್ಯೆಗೆ ಹೋಗಲ್ಲ ಅಂದಿದ್ರು, ಈಗ ಜನವರಿ 22ರ ನಂತರ ಹೋಗ್ತೇನೆ ಅಂತಾರೆ, ನಿಮಿಷಕ್ಕೊಂದು ಮಾತನಾಡ್ತಾರೆ, ನಿಮ್ಮ ಹೆಸರಿನಲ್ಲಿ ಸಿದ್ಧ ರಾಮ ಎರಡೂ ಇದೆ, ರಾಮ ಮಂದಿರಕ್ಕೆ ಹೋಗಿ ನಿಮ್ಮ ಪಾಪ ಕಳೆದುಕೊಂಡು ಬನ್ನಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನೀವೇಕೆ ಅಯೋಧ್ಯೆಯಲ್ಲಿರೋದು ಬಿಜೆಪಿ ರಾಮ ಮಂದಿರ ಅಂದುಕೊಳ್ತೀರಾ, ನಾವು ಈ ವಿಷಯದಲ್ಲಿ ರಾಜಕಾರಣ ಮಾಡ್ತಿಲ್ಲ, ಯಾವ ರೀತಿ ರಾಜಕಾರಣ ಮಾಡ್ತಿದ್ದೇವೆ ಅಂತ ನೀವು ಹೇಳಿದ್ರೆ ನಾವು ತಿದ್ದುಕೊಳ್ಳುವ ಪ್ರಯತ್ನ ಮಾಡ್ತೇವೆ ಎಂದು ತಿರುಗೇಟು ನೀಡಿದರು।
ರಾಮ ಮಂದಿರಕ್ಕೆ ಹೋದರೆ ಅದೇನು ದೊಡ್ಡ ಪಾಪ ಅನ್ನೋ ರೂಪದಲ್ಲಿ ಇವ್ರು ಮಾತಾಡ್ತಿದ್ದಾರಲ್ಲ, ರಾಜಕೀಯ ನಾವು ಬೆರೆಸ್ತಾ ಇದ್ದೀವಿ ಬಿ ಜೆ ಪಿ ಇರು ಅನ್ನೋಂಥ ಮಾತನ್ನು ಅವ್ರು ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ. ಆದರೆ ರಾಮ ಮಂದಿರಕ್ಕೆ ನಾನು ಹೋಗಲ್ಲ ಅನ್ನೋಂಥ ನಾನು ಹಂಗೆ ಹೇಳಿಲ್ಲ ಅನ್ನೋದು ಇದೆಯಲ್ಲ, ನಿಮಿಷಕ್ಕೊಂದು ಹೇಳಿಕೆ ಕೊಡ್ತೀಯಾರಲ್ಲ, ಇದು ಖಂಡಿತ ಇದು ಒಳ್ಳೆಯದಲ್ಲ ಅಂತ ಮಾತನ್ನು ಮನೆ ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವ್ರು ಹೇಳೋಕೆ ಇಷ್ಟಪಡ್ತೇನೆ. ದಯವಿಟ್ಟು ನೀವು ನಿಮ್ಮ ಹೆಸರು ಸಿದ್ದರಾಮ, ರಾಮ ಮಂದಿರಕ್ಕೆ ಹೋಗಿಬಿಟ್ಟು ಬನ್ನಿ, ಅಲ್ಲಿ ನಾವೆಲ್ಲರೂ ಏನೇನು ಪಾಪ ಮಾಡಿದ್ವಿ ಅದೆಲ್ಲ ತೊಳ್ಕೊಂಡಕ್ಕೆ ಅನುಕೂಲ ಆಗುತ್ತೆ. ಇದು ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನಡೆದ ನೈತಿಕ ಪೊಲೀಸ್ಗಿರಿ ಪ್ರಕರಣವನ್ನು ಸಂತ್ರಸ್ತರಿಗೆ ಹಣ ಕೊಟ್ಟು ಮುಚ್ಚಿ ಹಾಕುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಾನಗಲ್ ಪ್ರಕರಣವನ್ನು ಅಲ್ಲಿನ ಪೊಲೀಸರು ಸಂತ್ರಸ್ತರಿಗೆ ದುಡ್ಡು ಕೊಟ್ಟು ಆಮಿಷವೊಡ್ಡಿ ಮುಚ್ಚಿ ಹಾಕಲು ಯತ್ನಿಸಿದ್ದರು. ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಸಿಎಂ ಸಿದ್ದರಾಮಯ್ಯ ನಾಳೆ ಹಾವೇರಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆದರೂ ಎಸ್ಐಟಿ ತನಿಖೆಗೆ ಘೋಷಿಸುತ್ತಾರೆ ಅಂತ ನಿರೀಕ್ಷೆ ಮಾಡುತ್ತೇನೆ ಎಂದರು. ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚಾಕುವ ಪ್ರಯತ್ನ ವಿಫಲವಾಗಿದೆ. ಆ ಸಂಸತ್ತರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ಹಿಂತೋಗುವಂಥದ್ದು ಕೂಡ ಬಹಿರಂಗ ಆಗಿದೆ. ಅದಕ್ಕೆ ನಾನು ಎಸ್ ಐ ಟಿ ಮಾಡಿರಿ ಅಂತ ಹೇಳಿದ್ದೀನಿ. ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ. ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ, ಅವರು ಎಸ್ ಐ ಟಿ ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆನ ಮಾಡ್ತೇನೆ. ಇನ್ನು ರಾಮ ಮಂದಿರ ವಿಚಾರದಲ್ಲಿ ಸಿಎಂ ಯೂಟರ್ನ್ ಹೊಡೆದಿರುವ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು, ಸಿದ್ದರಾಮಯ್ಯಗೆ ತಡವಾಗಿ ಆದರೂ ಬುದ್ಧಿ ಬಂದಿದೆ. ಅವರ ಹೆಸರಲ್ಲಿಯೇ ರಾಮ ಇದ್ದಾನೆ. ಅಧಿಕಾರದ ರಾಜಕಾರಣಕ್ಕಾಗಿ ತಮ್ಮ ಹೆಸರಿನಲ್ಲಿರುವ ರಾಮನನ್ನೇ ಅವರು ಕಡೆಗಣಿಸಿದರು. ಕೊನೆಗೂ ಅವರಿಗೆ ಜ್ಞಾನೋದಯವಾಗಿದೆ. ಅವರ ಆತ್ಮಸಾಕ್ಷಿ ಹೋಗಬೇಕೆಂತಿದೆ, ಆದರೆ ಹೈಕಮಾಂಡ್ ಬೇಡವೆನ್ನುತ್ತಿದೆ. ಸಿದ್ದರಾಮಯ್ಯ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ಗೊಂದಲಕ್ಕೆ ಇದೇ ಸಾಕ್ಷಿ ಎಂದರು. ತಡವಾಗಾದರೂ ಬುದ್ಧಿ ಬಂದಿದೆ. ಅವ್ರ ಹೆಸರಿನಲ್ಲಿ ಸಿದ್ದರಾಮಯ್ಯ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅವ್ರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ. ಮತ್ತು ಅವ್ರು ಮೊನ್ನೆ ನಾನು ಕೂಡ 22ರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರು, ಈಗಿಲ್ಲ ಅನ್ನಕತ್ತಾರೆ. ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ನಿಮಿಷ, ಅವ್ರ ಆತ್ಮಸಾಕ್ಷಿ ಹೋಗಬೇಕಂತದೆ, ಆದರೆ ಪಕ್ಷದ ವರಿಷ್ಠರು ಹೋಗಬೇಡಂತಾರೆ. ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?